Emma! ಅಭ್ಯರ್ಥಿಯು ಒಂದೇ ಹುದ್ದೆಗೆ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ಷೇತ್ರಗಳಿಂದ ಚುನಾವಣೆಗೆ ಸ್ಪರ್ಧಿಸುವುದನ್ನು ನಿರ್ಬಂಧಿಸಲು ಕೋರಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇದು ಶಾಸಕಾಂಗ ನೀತಿಯ ವಿಷಯವಾಗಿದೆ ಅಂತ ನ್ಯಾಯಾಲಯ ಹೇಳಿದೆ ಹಲವು ಕಾರಣಗಳಿಗೆ ಅಭ್ಯರ್ಥಿಗಳು ವಿವಿಧ ಸ್ಥಾನಗಳಿಂದ ಚುನಾವಣೆಗೆ ಸ್ಪರ್ಧಿಸಬಹುದು ಮತ್ತು ಅಂತಹ ಆಯ್ಕೆ ಸಂಸತ್ತಿಗೆ ಬಿಟ್ಟಿದ್ದು ಎಂದು ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ನೇತೃತ್ವದ ಪೀಠ ಅಭಿಪ್ರಾಯಪಟ್ಟಿದೆ ಸಾವಿರದ ಒಂಬೈನೂರ ಐವತ್ತೊಂದರ ಪ್ರಜಾಪ್ರತಿನಿಧ್ಯ ಕಾಯ್ದೆ ಸೆಕ್ಷನ್ ಮೂವತ್ಮೂರು ಬಾರ್ ಸೆವೆನ್ ಮೂವತ್ಮೂರು ಬಾರ್ ಏಳು ಘೋಷಿಸುವಂತೆ ಕೋರಿ ವಕೀಲ ಅಶ್ ಅಶ್ವಿನಿ ಕುಮಾರ್ ಉಪಾಧ್ಯಾಯ ಸಲ್ಲಿಸಿದ್ರು ಅಭ್ಯರ್ಥಿಗಳು ಅಂದ್ರೆ ಚುನಾವಣೆಗೆ ಸ್ಪರ್ಧಿಸೋರು ಸ್ಪರ್ಧಿಸುವ ಕ್ಷೇತ್ರಗಳನ್ನ ಕೊಡಬಾರದು ಅಂತ ಅದು ಚುನಾವಣೆಗೆ ಸಂಬಂಧಪಟ್ಟ ವಿಚಾರ ಈಗ ಶಾಸಕಾಂಗ ಶಾಸಕಾಂಗ ನೀತಿಯ ವಿಷಯವಾಗಿದೆ ಕರೆಕ್ಟ್ ಅದು ಅವರು ಚೆನ್ನಾಗಿ ಒಳ್ಳೆ ಅಪ್ಲಿಕೇಶನ್ ಹಾಕೋರೆ ಹೌದು ಒಬ್ಬ ಅಭ್ಯರ್ಥಿ ಎರಡೂ ಕಡೆ ನಿಂತುಕೊಂಡರೆ ಹಂಗ ಅವಕಾಶ ಕೊಡಬೇಡಿ ಈಗ ಉದಾಹರಣೆ ಕುಮಾರಸ್ವಾಮಿ ಗೆದ್ರು ಚೆನ್ನಪ್ಪ ರಾಮನಗರ ರಾಜೀನಾಮೆ ಕೊಟ್ಟರು ಮತ್ತೆ ಚುನಾವಣೆ ಆಯ್ತು ರಾಮನಗರ ಶ್ರೀಮತಿ ನಿಂತ ರಾಮನಗರಸ್ವಾಮಿ ಗೆದ್ರು ನರೇಂದ್ರ ಮೋದಿ ಎರಡ್ ಕಡೆ ನಿಂತರು ರಾಜೀನಾಮೆ ಚುನಾವಣೆ ಆಯ್ತು ಯಾರಪ್ಪನ್ ಮನೆ ದುಡ್ಡು ಕರೆಕ್ಟ್ ಯಾರಪ್ಪನ್ ಮನೆ ದುಡ್ಡು ಒಬ್ಬ ಬಡವ ಚುನಾವಣೆ ನಿಲ್ಲಕ್ಕಾಗತ್ತ ಚುನಾವಣೆ ನಿಲ್ಲಬೇಕಾದ್ರೆ ಅರ್ಹತೆಗಳು ಲಿಖಿತ ಅರ್ಹತೆಗಳೇನು ಇಪ್ಪತ್ತೈದು ವರ್ಷ ಆಗಿರಬೇಕು ಪೌರತ್ವ ಇರಬೇಕು ಹುಚ್ಚನಾಗಿರಬಾರದು ಕ್ರಿಮಿನಲ್ ಆಗಿರಬೇಕು ಆದರೆ ಅಲಿಖಿತ ಯಾವುದು ಇಪ್ಪತ್ತು ಕೋಟಿ ದುಡ್ಡಿರಬೇಕು ನೀರ್ನಂಗೆ ಖರ್ಚು ಮಾಡಬೇಕು ಸೀರೆ ಹಂಚ್ಬೇಕು ಹೌದು ಕಾಸು ಹಂಚ್ಬೇಕು ಎಣ್ಣೆ ಹಂಚ್ಬೇಕು ಅಲಿಖಿತು ಇಷ್ಟೆಲ್ಲ ಮಾಡ್ಕೊಂಡ್ರು ದುಡ್ಡಿರೋರು ಮಾತ್ರ ವಿಧಾನಸೌಧದಲ್ಲಿ ಕೂರಬೇಕು ಅನ್ನೋರು ನೀವ್ ಎರಡು ಕಡೆ ನಿಲ್ಬಾರ್ದಂಗೆ ನೀವೇ ಮಾಡಿಕೊಳ್ಳಿ ರೂಲ್ಸ್ ಅಂದ್ರೆ ಮಾಡ್ಕತ್ತಾರ ಇಲ್ಲ ಕೋರ್ಟ್ ಯಾವ ಯಾವ್ದೋ ವಿಷಯದಲ್ಲಿ ಬಂದ್ಬಿಡ್ತದೆ ಬರ್ಬೇಕಾಗಿತ್ತು ಇಲ್ಲಿ ಅಲ್ವಾ ತಮ್ಮ ಸಂಬಳವನ್ನ ತಾವೇ ಜಾಸ್ತಿ ಮಾಡ್ಕತ್ತಾರೆ ಶಾಸಕರು ಸಂಸದರು ಅಲ್ಲೇ ಅವರೇ ಪಾಸ್ 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 ಎಲ್ಲ ನೀವೇನೋ ಬೇರೆ ವಿರೋಧ ಮಾಡ್ತಾರೆ ಶಾಸಕರು ಸಂಬಳ ಜಾಸ್ತಿ ಪಾಸ್ ಪಾಸ್ ಹೌದು ಇಂತ ವ್ಯವಸ್ಥೆಲ್ಲ ಇದೀವಿ ನನ್ನ ಪ್ರಕಾರ ಒಬ್ಬ ವ್ಯಕ್ತಿ ಒಂದು ಕಡೆ ನಿಲ್ಲಬೇಕು ಅಷ್ಟೇ ಜೊತೆಗೆ ಕನಿಷ್ಠ ಎರಡು ಚುನಾವಣೆ ಆದ್ಮೇಲೆ ಒಂದ್ ವರ್ಷ ಗ್ಯಾಪ್ ಆಗ್ಬೇಕು ಒಂದು ಟರ್ಮ್ ಅಂತ ಇರಬೇಕು ಇಲ್ಲ ಅಂದ್ರೆ ಪಾಳ್ಯಗಾರ ಅವರೇ ನಿಂತ ಬೆಂಗಳೂರಿಗೆ ಮತ್ತೆ ಟರ್ಮ್ ಖಾಲಿ ಮಾಡ್ಬೇಕು ಒನ್ ಟರ್ಮ್ ಅಲ್ಲ ಟರ್ಮ್ ಖಾಲಿ ಮಾಡ್ಬೇಕು ಇಲ್ಲ ಅಂದ್ರೆ ಅವನು ಕುಚೇಲ್ ನಂಗೆ ಬಂದಿರ್ತಾನೆ ವಿಧಾನಸೌಧಕ್ಕೆ ಎರಡ್ ಟರ್ಮ್ ಸಾವಿರ ಕೋಟಿ ಅನೌನ್ಸ್ ಮಾಡ್ಕೊಂಡು ಕುಬೇರ್ ನಂಗೆ ಹೋಗ್ಬಿಡ್ತಾನೆ ನಾಲ್ಕು ಸರ್ಗೆ ಇದ್ರೆ ಸಾವಿರ ಕೋಟಿ ಮಾಡ್ಕೊಬಿಡ್ತಾರೆ ಕೋಟಿ ಕೋಟಿಗ್ ಮರ್ಯಾದೆ ಇಲ್ವೋ ಸಿಟಿ ಕೋಟಿ ಲೂಟಿ ಅಲ್ಲ ಅದು ಬೇರೆ ಬೇರೆ ಹಿಂಗ ಸೊ ಹಂಗೆ ನಡೀತಿರ್ತಾವ್ ರಾಜಕಾರಣ ಹಿಂಗೆ ಬರ್ಬೇಕಾಯ್ತು ಏನ್ ಮಾಡೋ ಕೋರ್ಟೆ ಸುಮ್ನ ಹೊಟ್ಟೈತಿ ನಮ್ದೇನಲ್ಲಿ ಅಲ್ವಾ ನಾವು ನೀವೇನಾದ್ರೂ ಗೆದ್ದೋಗಿ ಒಳಗಡೆ ಒಂದು ನಾವು ಗೌರವಿಸ್ಬೇಕು ವಜಾ ಮಾಡೋರು ಅವರು ಅಷ್ಟೇ ಇದ್ರ ಬಗ್ಗೆ ಕಾಮೆಂಟ್ ಹಾಕ್ಬೇಡಿ ಅಂತನಿಲ್ಲ ನಾವ ಹೇಳ್ತಾ ಇರೋದು ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಸಂಸತ್ತಲ್ಲಿ ಇದ್ರ ಬಗ್ಗೆ ಮಣ್ಣೆ ಆಗಿ ಅದು ಒಂದೊಂದು ಕಡೆ ನಿಲ್ಲೊಂದ್ ಕಡೆ ಪಾಸ್ ಆಗ್ಬೇಕು ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಒಬ್ಬ ಪ್ರಜೆ ಆಗಿ ಒಬ್ಬ ಮತದಾರ ಆಗಿ ಹೇಳಲ್ವಾ ನಮ್ಗೆ ಕೋರ್ಟ್ ನಾ ಕೋರ್ಟ್ ಅದನ್ನ ಇದನ್ನ ಮಾಡಬೇಕಾಗಿರೋ ಇವರು ಅಂತ ಹೇಳ್ತಿದೀವಿ ಇವ್ರವ್ರ ಸಂಬಳ ಜಾಸ್ತಿ ಇದನ್ನ ಮಾಡಲ್ವಲ್ಲ ನಾವು ಹೇಳ್ತಾ ಇರೋದು ಅಂತ ಅದಷ್ಟೇ ಅಲ್ಲ ಎರಡು ಸಾರ್ ಆದ್ಮೇಲೆ ಮತ್ತೆ ಗ್ಯಾಪ್ ಇನ್ನೊಬ್ರು ಹೊಸೊಬ್ರು ಬರ್ಬೇಕು ಎಲ್ಲ ಇವರೇ ಗೂಟ ಅವ್ರಕೊಂಡು ಕುತ್ಕೊಂಡು ಯಾರು ಒಪ್ಕೊಳ್ಳಲ್ಲ ಸದ್ಯ ರಾಜಕೀಯದಲ್ಲಿ ಇರೋಂತವ್ರು ರಾಜಕಾರಣ ಜನ ತೀರ್ಮಾನ ಮಾಡ ಆತರ ಯಾರೋ ಒಬ್ಬ ಮ್ಯಾನಿಫೆಸ್ಟೋ ಹಾಕೋ ಬರಲಿ ನಾವು ಎರಡು ಬಾರಿ ಚುನಾವಣೆ ಸ್ಪರ್ಧೆಗೆ ಮಾತ್ರ ಅವಕಾಶ ಕೊಡ್ತೇವೆ ಮೂರನೇ ಬಾರಿ ಕೊಡಲ್ಲ ಅಂತ ಗ್ಯಾಪ್ ಆಗಬೇಕು ಈ ತರದನ್ನ ಜಾರಿ ಮಾಡ್ಬೇಕು ಅಂತಿದ್ವಿ ನಮ್ ಓಟ್ ಹಾಕಿ ಅಂತ ಜನ ಓಟ್ ಹಾಕ್ಬಿಡ್ತಾರೆ ಮಾಡ್ಲೇಬೇಕು ಮಾಡೋಣ 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 ಇವತ್ತಿನ ರಾಜ್ಯ ದೇಶ ವಿದೇಶದ ಸುದ್ದಿ ಆಗಿತ್ತು ನೋಡಿದ್ರಿ ತರಾವರಿ ಸುದ್ದಿಗಳನ್ನ ಸುದ್ದಿಯನ್ನ ವಿಶ್ಲೇಷಣೆ ಸುದ್ದಿ ಜೊತೆಗೆ ವಿಶ್ಲೇಷಣೆ ಸರಳವಾಗಿ ಹೇಳುವಂತಹ ಕಲ್ಚರ್ ಅಷ್ಟೇ ಇದು ಬೇರೇನೂ ಅಲ್ಲ ಖಂಡಿತ ಯಾರು ತಪ್ಪ ತಿಳಿಬೇಡಿ ಯಾರನ್ನೋ ಈ ಆಳ್ಸಕೋ ಮತ್ತೊಬ್ಬರನ್ನ ಯಾರೋ ಮೇಳೈಸಕ್ಕೋ ಅಲ್ಲ ಸುದ್ದಿ ಇದು ಸುದ್ದಿಯನ್ನು ನಿಮ್ಗೆ ಅರ್ಥ ಆಗೋ ರೂಪದಲ್ಲಿ ಹೇಳಬೇಕು ಅನ್ನೋದೇ ನಮ್ಮ ಲೆಕ್ಕಾಚಾರ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ